ತಾವೇನು ಹೇಳಿದೀರ 2000 ಜನ ವಿದ್ಯಾರ್ಥಿಗಳಿದ್ದಾರೆ, ಅದಕ್ಕೆ ಬಹಳ ಶುಚಿತ್ವದಿಂದ ಇರುವಂತಕ್ಕಂಥ ಟಾಯ್ಲೆಟ್ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಮೊದಲು ಹೇಳಿದ್ದೀನಿ. ಈ ಬದುಕು ಶ್ರೀ ಶ್ರೀನಿವಾಸನ್ ಅವರಿಗೆ ಸ್ವಾಮಿ ಸ್ವಾಮೀಜಿಯವರು ಹಾಗೂ ವಿಶ್ವನಾಥ್ ಅವರು ದಯವಿಟ್ಟು 48 ರಿಂದ 51 ವರೆಗೆ ನಮ್ಮ ಶ್ರೀ ಎಂ ಎನ್ ಹೇಮಚಂದ್ರ ಅವರ ಜೊತೆಯಲ್ಲಿ ಓದಿದಾರ. ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಉಪಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮತಿ ಬಿ ವಿಜಯ ಅವರು ಸಾಂಕೇತಿಕವಾಗಿ ಸ್ವೀಕರಿಸಿ ನಂತರ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ಅದನ್ನು ವಿತರಿಸಬೇಕು, ಅವರಿಗೆ ಅದನ್ನು ನೀಡಲಾಗ್ತದೆ, ಅದನ್ನು ವಿತರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಈಗ ಬಹಳ ಮುಖ್ಯವಾದಂಥ ಒಂದು ಘಟ್ಟ ಏನಂತಂದರೆ ಪೂಜ್ಯ ಶ್ರೀ ಮಹೇಶಾತ್ಮಾನಂದ ಸ್ವಾಮೀಜಿಯವರಿಂದ ಆಶೀರ್ವಚನ. ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣ. ಈ ಸಮಾರಂಭದ ಅಧ್ಯಕ್ಷರಾದ ಶ್ರೀಧರ್ ರಾಜಾಸ್ ಅವರೇ, ಗೋ ಮಧುಸೂದನ್ ಅವರೇ, ವೇದಿಕೆ ಇದ್ದ ಗಣ್ಯರೇ, ಗುರು ಹಿರಿಯರೇ, ವಿದ್ಯಾರ್ಥಿಗಳೇ, ನಮ್ಮ ಗುರುಗೀತೆಯಲ್ಲಿ ಹಿಂಗೆ ಹೇಳಿದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ, ಗುರುದೇವೋ ಮಹೇಶ್ವರ. ಗುರುವಿಗೆ ಒಂದು ಉನ್ನತವಾದ ಸ್ಥಾನ ಇದೆ. ಶಿಕ್ಷಣ ಬರೀ ಶಿಕ್ಷಣದಲ್ಲೆಲ್ಲ, ಬೇರೆ ಬೇರೆ ಸಂಗೀತದಲ್ಲಾಗಲಿ ಯಾವುದೇ ಇದರಲ್ಲಿ ಹೇಳ್ಕೊಟ್ಟವನು ಒಂದು ಗುರು. ಈಗಿನ ಪರಿಸ್ಥಿತಿ ಹೇಗೆ ಆಗಿದೆ ಅಂದರೆ, ಮುಂಚೆ ಗುರು ಮತ್ತು ಶಿಕ್ಷಣ ಕಾಂಟ್ಯಾಕ್ಟ್ ಇತ್ತು, ಈಗ ಕಾಂಟ್ರಾಕ್ಟ್ ಆಗಿದೆ. ಯಾಕೆಂದರೆ ನಾವು ಮುಂಚೆ ಆ ಶಿಷ್ಯ ಗುರುವಿನ ಶಿಷ್ಯದ ಸಂಬಂಧ ತುಂಬ ಎಷ್ಟು ನಿಕಟವಾಗಿತ್ತು, ಹಾಗೆ ಈಗ ದೇ ಸೀ ದ ಪಾಕೆಟ್, ದೇ ಸ್ಟೀಲ್ ದ ಪಾಕೆಟ್, ನಾಟ್ ಸ್ಟೀಲ್ ದ ಮೈಂಡ್. ಈಗಿನ ಪರಿಸ್ಥಿತಿ ಹಾಗೆ ಆಗಿದೆ. ಅದನ್ನು ನಾವು ಈ ಶಾಲೆ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವಲ್ಲ, ಆಶೀರ್ವಚನ ಅಂತ ಹೇಳಿದ್ರು ಎಲ್ಲ ನಮಗಿಂತ ನಮ್ಮ ಗುರುಗಳ ಥರ ಹಿರಿಯರ ಥರ ಎಷ್ಟು ಜನ ಇದ್ದಾರೆ. ಆಶೀರ್ವಚನ ಅಲ್ಲ, ನನ್ನ ಮಾತನ್ನು ಎರಡು ನಿಮ್ಮ ಜೊತೆ ಹಂಚ್ತೇನೆ ಅಷ್ಟೇ. ವಿಶ್ವನಾಥ್ ಅವರು ಹೇಳಿದ್ರಲ್ಲ, ಹೆಂಗೆ ಸಂಸ್ಕಾರವನ್ನು ಕೊಡ್ತಾರೆ ಗುರು, ಅದನ್ನು ಗುರುವ ಶಬ್ದಕ್ಕೆ ಗುರಿಯನ್ನು ತೋರಿಸುವವನೇ, ರೂಪಿಸುವವನೇ ಗುರು ಅಂತ. ಗುರು ಅಂದರೆ ಆ ಎರಡು ಶಬ್ದದ ಎಷ್ಟು ಅರ್ಥ ಇದೆ. ಅದೇ ಥರ ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ತಾಯಿಯನ್ನ ತಾಯಿಯೇ ಮೊದಲ ಗುರು ಅಂತಾರೆ. ಮನೆಯಿಂದಲೇ ಪಾಠ ಶುರು ಆಗುತ್ತೆ. ತಾಯಿ ಎನ್ನುವ ಶಬ್ದಕ್ಕೆ ಒಂದು ಈಗಿನ ಪರಿಸ್ಥಿತಿಯಲ್ಲಿ ಮಮ್ಮಿ ಡ್ಯಾಡಿ ಅಂತಾರೆ. ಮಮ್ಮಿ ಎಲ್ಲಿರೋದು ಗೊತ್ತಿದೆ ನಿಮಗೆ. ತಾಯಿ ಎನ್ನುವ ಶಬ್ದಕ್ಕೆ ಎಂಥ ಅರ್ಥವಿದೆ ಅಂದರೆ, ತಾ ಅಂದರೆ ತಾರತಮ್ಯ ಇಲ್ಲದವಳು, ಈಶ್ವರ ಸಮಾನಳು ಅಂತ ಆ ತಾಯಿ ಎನ್ನುವ ಶಬ್ದಕ್ಕೆ. ಅದೇ ಥರ ಅಮ್ಮ, ಅಗಾಧವಾದ ಮಮತೆ ಉಳ್ಳ ಆಮ ಅಮ್ಮ. ಎಷ್ಟು ನಮ್ಮ ಈ ಸಂಸ್ಕೃತಿ, ಈ ಸಂಸ್ಕಾರ ಎಷ್ಟು ಇದೆ ಅಂದರೆ, ಈಗ ವಿಶ್ವನಾಥ್ ಅವರು ಮತ್ತು ಬೇರೆ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳು ಹಾಗೆ ಬೋರಯ್ಯನವರು 1833 ಈ ಶಾಲೆ ಶುರುವಾಗಿ 1933 ಈಗಲೂ ಎಷ್ಟು ಸಂತೋಷದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ನಾನು ಇಲ್ಲಿ ಹಳೆ ವಿದ್ಯಾರ್ಥಿ, ಹಾಗೆ ನಮ್ಮ ಮೇಷ್ಟಿಗಳಿಗೆ ಇಲ್ಲ, ಆದರೆ ನನಗೆ ಎಷ್ಟು ಸಂತೋಷವಾಗುತ್ತೆ. ಹಾಗೆ ಕೇಶವ್ ಹೇಳ್ತಾ ಇದ್ರು, ನನಗೆ ಮೊದಲು ಸಂಬಳ ಸಿಕ್ಕಿದಾಗ 79 ರೂಪಾಯಿ ಸಿಕ್ಕಿದೆ ಅಂತ. 70 ರೂಪಾಯಿ ಇತ್ತು, 9 ರೂಪಾಯಿ ಜಾಸ್ತಿ. ಎಷ್ಟು ಸಂತೋಷದಲ್ಲಿ ಹೇಳ್ತಾರೆ, ಈಗ 80,000 ಸಂಬಳ ನೆಮ್ಮದಿ ಇಲ್ಲ. ಎಷ್ಟು ಸಂತೋಷವಾಗಿ ದಟ್ ಸ್ಮೈಲಿಂಗ್ ಫೇಸ್ ಏನು
That's the definition for smile. A smile is a small curve on the face which straightens up everything. There are four definitions of smile. I saw the smile on the Keshavan when he said 79 rupees. There is one more definition. Smile is, why smile is long? Because it has a mile in it. And smile is cheaper than electricity, but it gives more light and makes your light bright. And the fourth definition is, smile is a lighting system of the face, soothing system of the heart, and boosting system of the mind. And this boosting system of the mind is given by Guru. A Guru in the Shabdake, Acharya Devabhava, Intha Undu Matadu, Taitri Upanishadalli, Adakilta, Taidu, Tira Darina, Guru Gadazu, Tirisa Lara Darina, and the Samskara, is Samskriti, is Samskruta. New is to Idendre, Helter, Guru will Hinka Samskara Kurta Munche, he factory. ಇಟ್ಟಿಗೆ ಹಸಿರುವಾಗಲೇ ಫ್ಯಾಕ್ಟ್ರಿ ಸೀಲ್ ಓದಬೇಕು ಅಂತ ಹೇಳ್ತಾರೆ. ಆ ಮನಸ್ಸೆಂಬ ಹಸಿಯಾದ ಇಟ್ಟಿಗೆ ಮೇಲೆ ಒಳ್ಳೆ ವಿಚಾರಗಳು, ಒಳ್ಳೆ ಆಲೋಚನೆಗಳನ್ನು ಗುರುಗಳು ಮುಂಚೆ ಕೊಟ್ಟಿದ್ದಾರೆ. ಆಗ ವಿಶ್ವನಾಥರು ಹೇಳಿದ್ರಲ್ಲ ಎಷ್ಟು ಉದ್ವೇಗದಿಂದ ಹೇಳಿದ್ರು, ಅದೇ ಥರ ಬೇರೆಯೊಬ್ಬರು ಹಳೆ ವಿದ್ಯಾರ್ಥಿನ ಹೇಳಿದ್ರು ಏನಂದ್ರೆ, ಯಾವ ಥರ ಸಂಸ್ಕಾರವನ್ನು ಕೊಟ್ಟಿದ್ರು ಅದಕ್ಕೆ ಹೇಳ್ತಾರೆ. ಸಂಸ್ಕಾರ ಯಾವ ಥರ ಕೊಟ್ಟಿದ್ರು ಅಂದರೆ, ನೀರು ಸಂಸ್ಕಾರ ಇದ್ರೆ ತೀರ್ಥ ಆಗುತ್ತಂತೆ, ಅನ್ನ ತಿನ್ನು ಅನ್ನ ಸಂಸ್ಕಾರ ಇದ್ರೆ ಪ್ರಸಾದ ಆಗುತ್ತಂತೆ, ಹಂಗೆ ಮಾನವ ಸಂಸ್ಕಾರ ಇದ್ರೆ ದೇವ ಮಾನವನಾಗ್ತಾನಂತೆ. ಇದೇ ಥರ ನಾವು ಈ ಈ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ಈ ಥರ ತನ್ನ ಈ ಹಳೆ ವಿದ್ಯಾರ್ಥಿಗಳಿಗೆ ಇವರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ ಅಲ್ಲದೆ ಅವರನ್ನು ಒಂದು ಗೌರವಿಸಿ ಅವರನ್ನು ಒಂದು ಅವರಿಗೆ ಎಷ್ಟು ಸಂತೋಷ ಅಂತಂದರೆ ಅದು ಹೇಳಕ್ಕೆ ಆಗಲ್ಲ. ಅಷ್ಟು ಸಂತೋಷ ಮುಖದಲ್ಲಿ ನೋಡಿ ಎಷ್ಟು ಸಂತೋಷ. What is the difference between a school master and station master? And the station master minds the train and school master trains the mind. He trains the mind. So that is it. So idella namma, now recently we had a Sanskrit Mela, International Sanskrit Mela in Bangalore. Now each of our Sanskriti, our Samskara, all these things, all you know, there are 10,000 delegates here on the stage. Nirmana Madhuro. Adhe tara, 1,000 jana, the foreign nationals. We saw there are some ladies, some France, Germany, and so many from different Muslims, Christians. They are speaking Sanskrit. ನಮ್ಮ ಸಂಸ್ಕಾರ ಹೋಗಿಲ್ಲ, ನಾವು ತಿಳ್ಕೊಂಡಿದ್ದು ಹೋಗಿದ್ದು ಇದೆ, ಅದು ನಮ್ಮಲ್ಲಿದೆ. ವಿತ್ ಇನ್ ಸ್ಪೈಟ್ ಆಫ್ ಸೋ ಮಚ್ ಆಫ್ ಆನ್ಸ್ಲಾಟ್ ಫ್ರಮ್ ಡಿಫ್ರೆಂಟ್ ರೂಲರ್ಸ್ ಓವರ್ ದ ಇಯರ್ಸ್, ಸ್ಟಿಲ್ ವಿ ಆರ್ ಸ್ಟ್ರಾಂಗ್. ವೈ? ಬಿಕಾಸ್ ವಿ ಆರ್ ಸ್ಟ್ರಾಂಗ್ ಬೇಸಿಸ್ ಆಫ್ ದಟ್ ಕಲ್ಚರ್. ಆಸ್ ಸ್ವಾಮಿ ವಿವೇಕಾನಂದ ಯು ನೋ ಇಟ್ ವಾಸ್ ಅ ಗ್ರೇಟ್ ರಿಸಿಂಗ್ ವೈರ್ ಹಿ ಟ್ರೈ ಟು ಬ್ರಿಂಗ್ ಬ್ಯಾಕ್ ದಟ್ ಕಲ್ಚರ್ ದ ಟ್ರೆಡಿಷನ್. ಹಿ ಸೇಸ್ ಇನ್ ಒನ್ ಪ್ಲೇಸ್, ಇಫ್ ಯು ಕ್ಯಾನ್ ಕೀಪ್ ಎ ಪರ್ಸನ್ ಹ್ಯಾಪಿ ಫಾರ್ ಒನ್ ಡೇ, ಥಿಂಕ್ ದಟ್ ಯು ಹ್ಯಾವ್ ಅಚೀವ್ ಸಮಥಿಂಗ್ ಗ್ರೇಟ್ ಇನ್ ಯುವರ್ ಲೈಫ್. ದಟ್ ವಾಸ್ ದಿ ಅದೇ ಕರ್ತವ್ಯ ನಮ್ಮ ಹಳೆ ಮೇಷ್ಟ್ರುಗಳು ಮಾಡ್ತಾ ಇದ್ದಾರೆ ಈಗಲೂ. ಈಗಿನ ಯುವ ಪೀಳಿಗೆಗೆ ಹೇಳ್ತಾ ಇರೋದು ಏನಂದ್ರೆ, ಸ್ವಾಮೀಜಿ ಒಂದು ಕಡೆ ಹೇಳ್ತಾರೆ, ಈ ಕೆಲವರು ಯುವಕರು ಇದ್ದಾರೆ ಅವ್ರು ಹೇಳ್ತಾರೆ, ಗಿವ್ ಮೇ ಹ್ಯಾಂಡ್ ಫುಲ್ ಆಫ್ ಸ್ಟ್ರಾಂಗ್ ಯಂಗ್ ಎನರ್ಜೆಟಿಕ್ ಮೆನ್, ಐ ಕ್ಯಾನ್ ಶೇಕ್ ದಿಸ್ ಹೋಲ್ ವರ್ಲ್ಡ್. ದಟ್ ಇಸ್ ದ ಎನರ್ಜಿ ವಿ ಹ್ಯಾವ್. ದಟ್ ಶುಡ್ ಹ್ಯಾಪನ್. ಯು ಯಂಗ್ಸ್ಟರ್ಸ್ ಟೇಕ್ ನಮ್ಮ ಗುರುಗಳಿಂದ ಒಳ್ಳೆ ವಿಚಾರ, ಒಳ್ಳೆ ಆಲೋಚನೆಗಳನ್ನು ತಗೊಂಡು ನಮ್ಮ ಸಮಾಜಕ್ಕೆ, ಯಾಕಂದ್ರೆ ಈ ಮೇಷ್ಟ್ ಆದವರು ವಿಶೇಷವಾಗಿ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಮೇಷ್ಟ್ಗಳ ಕರ್ತವ್ಯ ಏನಂದ್ರೆ, ಒಂದು ಒಳ್ಳೆ ಡಾಕ್ಟ್ರು, ಒಳ್ಳೆ ನಾಗರಿಕರನ್ನು, ಒಳ್ಳೆ ಸಂಸ್ಕಾರಯುಕ್ತ ವಿದ್ಯಾರ್ಥಿನ ಮಾಡಿದ್ರೆ ಒಳ್ಳೆ, ದೇ ಕ್ಯಾನ್ ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ದಟ್ಸ್ ಇಟ್. ದಟ್ ಶುಡ್ ಹ್ಯಾಪನ್. ಆ್ಯಂಡ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ಹಿಸ್ಟ್ರಿ ಆಫ್ 175 years. ಯು ನೋ ಇಟ್ ಹಸ್ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್ ಟು ದಿಸ್ ನೇಷನ್. ಆ್ಯಂಡ್ ಇಟ್ ಹಸ್ ಗಿವನ್ ಎನ್ ನಂಬರ್ ಆಫ್ ಆರ್ ಕೆ ನಾರಾಯಣ, ಆರ್ ಕೆ ಲಕ್ಷ್ಮಣ್, ಸೋ ಮೆನಿ ಐ ವಾಸ್ ಇನ್ ದಿಸ್ ವಿಮ್. ಆ್ಯಂಡ್ ದ ಫಸ್ಟ್ ಪ್ರಿನ್ಸಿಪಲ್ ಯು ನೋ ವಾಸ್ 1833. ಇಟ್ ವಾಸ್ ಮಿಸ್ಟರ್ ಸೌತ್, ಇನ್ ಸೌತ್ ಅಲ್ಲಿ ಮಿಸ್ಟರ್ ಸೌತ್. ಐ ಹವ್ ರೆಡ್ ದಟ್ ಮಿಸ್ಟರ್ ಸೌತ್, ಹಿ ವಾಸ್ ನೇಮ್ ವಾಸ್ ಮಿಸ್ಟರ್ ಸೌತ್, ಇಸ್ ವೆರಿ ಅಪ್ರೋಪ್ರಿಯೇಟ್. ಇನ್ ದ ಸೌತ್ ಹಿ ವಾಸ್ ಮಿಸ್ಟರ್ ಸೌತ್. ಸೊ ಐ ವಾಂಟೆಡ್ ಟು ಶೇರ್ ಮೈ ಫ್ಯೂ ಥಾಟ್ಸ್. ಆ್ಯಂಡ್ ಎಲ್ಲರಿಗೂ ಇಲ್ಲಿ ಬಂದವ್ರಿಗೆ, ನೆರೆದಿದ್ದವ್ರಿಗೆ, ಹಿರಿಯರಿಗೆ, ಗುರುಗಳಾದವ್ರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಇನ್ನೊಂದು ಒಂದು ಮಾತು ಹೇಳಿಬಿಟ್ಟು, ನಮ್ಮಲ್ಲಿ ಒಬ್ಬ ಹಳೆ ವಿದ್ಯಾರ್ಥಿ ರಾಮಕೃಷ್ಣ ವಿದ್ಯಾಲಯ ಹಳೆ ವಿದ್ಯಾರ್ಥಿ ಬಂದು 1960s, 1953 ಇಟ್ ಸ್ಟಾರ್ಟೆಡ್.
ಅವ್ರು ಏನ್ ಹೇಳಿದ್ರು ಅಂದ್ರೆ ಎಲ್ಲರದ್ದು ಕಲಿಯುದು ಸ್ವಾಮೀಜಿ ಒಬ್ಬರು ಇದ್ರೆ ತುಂಬಾ ಕೋಪ ಮಾಡ್ಕೋತಾ ಇದ್ರು. ಅವ್ರು ಕೋಪ ಬಂದ್ರೆ ಟೀನೆ ಬಿಸಾಕಿ ಬಿಡೋರಂತೆ. ಇವ್ರ ತಲೆಗೆ ಬಿದ್ದಾಗ ಅವ್ರಿಗೆ ಕೋಪ ಬಂದ್ಬಿಡ್ತಂತೆ. ಇಲ್ಲ ನಮ್ಮ ಎಂಟನೇ ಮಕ್ಕಳ ಜೊತೆ ನಾವೆಲ್ಲ ನಿಂತಿದ್ದಾಗ ಹೇಳ್ತಾ ಇದ್ರು. ಇವತ್ತಿಗೂ ಈಗ ಅವ್ರಿಗೆ 60-65-70 ವರ್ಷ ವಯಸ್ಸವರಿಗೆ ಇವತ್ತಿಗೂ ಅವರು ತಪ್ಪು ಮಾಡ್ತಿದ್ದೆ ಅಂದ್ರೆ ಇದ್ದಕ್ಕಿದ್ದಂಗೆ ಅವರು ಕೈ ತಲೆ ಮೇಲೆ ಹೋಗ್ತದೆ ಅಂದ್ರೆ ಸ್ವಾಮೀಜಿ ಇಲ್ಲ ಈಗ ಎಲ್ಲಿಂದ ಕೀಪಿಸಾಗ್ತಾ ಇದ್ದಾರೆ ತಾನೆ. ತಪ್ಪು ಹೆಜ್ಜೆ ಇಡ್ದ ಇದಕ್ಕೆ ಆಗ್ತಾ ಇಲ್ಲ ನನಗೆ. ಐ ಆಮ್ ನಾಟ್ ಏಬಲ್ ಟು ಕೀಪ್ ಎ ರಾಂಗ್ ಸ್ಟೆಪ್, ಜಸ್ಟ್ ಮೈ ಹ್ಯಾಂಡ್ ಗೋಸ್ ಟು ದ ಹ್ಯಾಂಡ್ ದಟ್ ಶುಡ್ ಹ್ಯಾಪನ್. ಅಂಡ್ ಬೈ ದಿ ಗ್ರೇಸ್ ಆಫ್ ದಿ ಲಾರ್ಡ್ ಅಂಡ್ ಬೈ ಗ್ರೇಸ್ ಆಫ್ ಆಲ್ ದಿ ಎಲ್ಡರ್ಸ್ ಅಂಡ್ ಎಲ್ಡರ್ ಟೀಚರ್ಸ್ ಹೂ ಹ್ಯಾವ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸ್ಕೂಲ್ ಅಂಡ್ ನಾಟ್ ಓನ್ಲಿ ದಟ್ ದೇ ಆರ್ ಟ್ರೈಂಗ್ ಟು ಹೆಲ್ಪ್, ಸ್ಟಿಲ್ ದೇ ಆರ್ ಹೆಲ್ಪಿಂಗ್. ಆ್ಯಂಡ್ ಕೊನೆಯದಾಗಿ ನಾವು ಎಲ್ಲ ಬಂದವರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೇದು ಮಾಡ್ತಾ ಇರಲಿ, ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದ್ದಾರೆ. ಅವರ ಆಶೀರ್ವಾದದಿಂದ ಎಲ್ಲರ ಬದುಕು ಹಸನಾಗಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಸಂಸ್ಕೃತಿಯ ಪಾಠವನ್ನು ಹೇಳಿದ್ದಾರೆ. ಅವರ ಗುರುಗಳು ಹೌದು, ಸ್ವಾಮೀಜಿ ಹೌದು, ಅವರ ಪೂಜ್ಯ ಪಾದಾರವಿಂದಗಳಲ್ಲಿ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಮತ್ತೋರ್ವ ಹಿರಿಯ ವಿದ್ಯಾರ್ಥಿ ಶಿವಶಂಕರ ಸ್ವಾಮಿ ವಾರದ ಮಿತ್ರ ಇದರ ಸಂಪಾದಕರು ದಯಮಾಡಿ ವೇದಿಕೆಗೆ ಬರಬೇಕು, ಸ್ವೀಕರಿಸಬೇಕು. ದಯಮಾಡಿ ಒಬ್ಬೊಬ್ಬರ ಕರೆದಾಗಿ ಬಂದು ಕೂಡಲೇ ಅದನ್ನು ಸ್ವೀಕರಿಸಬೇಕು. ಈ ಕಾರ್ಯಕ್ರಮದ ನಂತರ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ, ದಯಮಾಡಿ ಸ್ವೀಕರಿಸಬೇಕು ಅದನ್ನು. ಶ್ರೀ ಓಡಾಡಿಕೊಂಡು ಸರ್ವ ರೀತಿಯಲ್ಲಿಯೂ ಸಹ ಸಹಕರಿಸ್ತಾ ಇದ್ದಾರೆ. ಅಲ್ಲದೆ ಅಕ್ಕಿ ಮತ್ತಿತರ ಭೋಜನ ಸಾಮಗ್ರಿ ಬೇಕಾಗಿರುವಂತಹ ವಸ್ತುಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅವರು ಅವರಿಗೆ ಪೂರ್ವಕವಾದಂತಹ ನಮ್ಮಗಳನ್ನು ಸಲ್ಲಿಸ್ತಾರೆ. ಎಂ ನರಶೆಟ್ಟಿ ಅವರು, ಅವರು ನಮ್ಮ ಇಲ್ಲಿ ಅಧ್ಯಾಪಕರಾಗಿದ್ದವರು, ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದವರು, ರಿಟೈರ್ಡ್ ಹೆಡ್ ಮಾಸ್ಟರ್ ಶೋಭನಿ. ಡಾಕ್ಟರ್ ಪ್ರೊಫೆಸರ್ ಬಿ ಎನ್ ಶೇಷಗಿರಿ ರಾವ್, ನಮ್ಮ ಹಳೆಯ ಹೆಣ್ಣೆ ವಿದ್ಯಾರ್ಥಿಗಳಲ್ಲೊಬ್ಬರು, ದಯವಿಟ್ಟು ಅವ್ರು ಬರಬೇಕು. ಈಗ ತತ್ವಜ್ಞಾನದ ಫಿಲಾಸಫಿ ಲೆಕ್ಚರರ್ ಆಗಿದ್ದಾರೆ, ದಯವಿಟ್ಟು ಬರಬೇಕು ಸರ್. ಪ್ರೊಫೆಸರ್ ಆಗಿದ್ದಾರೆ, ಸಾರಿ. ಆಮೇಲೆ ಶ್ರೀ ಡಿ ಡಾಕ್ಟರ್ ಮೊಹಮ್ಮದ್ ಜಿಯಾವುಲ್ಲಾ ಅವರು, ಮೊಹಮ್ಮದ್ ಜಿಯಾವುಲ್ಲಾ ಅವರು ಬನ್ನಿ. ಶ್ರೀ ನಾಗರಾಜ್ ಶೆಟ್ಟಿ ಅವರು, ನಮ್ಮ ಹಳೆಯ ವಿದ್ಯಾರ್ಥಿ ಅವರು ಮರ್ಸೆಟ್ ಆಗಿದ್ದರು. ಹಾ ಬರ್ಬೇಕು ಸರ್, ಬರ್ಬೇಕು. ನಮ್ಮ ಸಂಸ್ಥೆಯ 3 ದಿವಸಗಳ ಸಮಾರಂಭಕ್ಕೆ ಪ್ರಾವಿಷನ್ ಇದನ್ನು ಮಾಡಿದ್ದಾರೆ. ಹೆಮ್ಮೆಯ ವಿದ್ಯಾರ್ಥಿ ಶ್ರೀ ವಿಕಾಶ್ ಬರ್ಬೇಕು. ಶ್ರೀ ಎಂ ಮಹಾದೇವಯ್ಯನ ಅವರು, ಶ್ರೀ ಎಸ್ ವೆಂಕಟರಾವ್ ಅವರು ದೇವಿ ಬರಬೇಕು. ನಮ್ಮ ಹಳೆಯ ವಿದ್ಯಾರ್ಥಿ ವೆಂಕಟರಾವ್ ಅವರು ಬರಬೇಕು ವೇದಿಕೆ ಮೇಲಕ್ಕೆ. ರಾಮ ಅವರು ಬರಬೇಕು ದೇವಿ. ಥ್ಯಾಂಕ್ ಯು. ಶ್ರೀ ವೇಣುಗೋಪಾಲಾಚಾರ್ಯ ಅವರು ಬರಬೇಕು. ವೇಣುಗೋಪಾಲಾಚಾರ್ಯ ಅವರು ಕೇಳಿದ್ದಾರೆ, ಇವರು ದೇವಿ ಬರಬೇಕು. ನಮ್ಮ ಹಳೆಯ ವಿದ್ಯಾರ್ಥಿಗಳು ಹಾಗೆ ಶ್ರೀ ಹಾಗೆ ಶ್ರೀ ನಾಗೇಗೌಡರು ಇಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಶ್ರೀ ನಾಗೇಗೌಡರು ಪ್ರೈವೇಟ್ ಬೆಂಚ್ ಮೇಲೆ ಬರಬೇಕು, ದಯವಿಟ್ಟು ಬರಬೇಕು. ನಮ್ಮ ಹಿರಿಯ ಹಿರಿಯ ವಿದ್ಯಾರ್ಥಿಗಳು ಶ್ರೀಕಂಠೇಗೌಡರು ದಯವಿಟ್ಟು ಬೆಂಚ್ ಮೇಲೆ ಬರಬೇಕು. ಸರ್ ದಯವಿಟ್ಟು ಇಲ್ಲಿ ನಮ್ಮ ಹೆಸರು ಬರದೇ ಇರೋ ಯಾವುದೇ ಹಿರಿಯ ವಿದ್ಯಾರ್ಥಿಗಳಿದ್ರೆ ಬಂದು ತಾವೇ ಪರಿಚಯ ಮಾಡ್ಕೋಬೇಕು, ನಮಗೂ ಗೊತ್ತಾಗುತ್ತೆ. ಬಂದು ಸ್ಮರಣ ಪ್ರಕಾಶ ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ. ಶ್ರೀ ಇಲ್ಲಿ ದೇವರಾಜ ಎಸ್ ಅವರು, ಹೌದು ದೇವರಾಜ ಎಸ್ ಅವರು ಬಂದಿದ್ದಾರೆ, ಇಲ್ಲಿ ಇಂಟ್ರೂ ಮಾಡಿಲ್ಲ, ಸಾರಿ ಸರ್. ಸರ್ ದೇವರಾಜ ಎಸ್ ಅವರು ದಯವಿಟ್ಟು ಬರಬೇಕು. ಹಾ ಅದಕ್ಕೆ ನಮ್ಗೆ ಗೊತ್ತು. ಹ
ನಮ್ಮ ಡಾಕ್ಟರ್ ಎನ್ ಡಿ ಕೃಷ್ಣ ಅವರು ಸರ್ ಬನ್ನಿ ಸರ್, ನಮ್ಮ ಸೋಲಿಡರ್ ಕಮಿಟಿಲಿ ಇರುವಂತವರು, ಅದರ ಅದಕ್ಕೆ ಕೆಲಸ ಮಾಡ್ತಾ ಇರುವಂತ ಸಂಪರ್ಕರಲ್ಲೊಬ್ರು ದಯವಿಟ್ಟು ಬರಬೇಕು ಸರ್, ಬನ್ನಿ ಸರ್. ಇವರು ಮನಸ್ಸಿಗೆ ಹೋಗಲಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ಸಿದ್ದರಂಜಪ್ಪನವರು ಡಿ ಡಿ ಅವರು ಬರಬೇಕು ದಯವಿಟ್ಟು, ಬನ್ನಿ ಸರ್ ದಯವಿಟ್ಟು. ನಮ್ಮ ಕಾಲೇಜ್ಗೆ ನೋಟಿಸ್ ಬೋರ್ಡ್ ಅನ್ನ ಹಾಕ್ಸ್ಕೊಟ್ಟಂತ ಅವರು ಇವರಿಗೆ ಬರಬೇಕು. ಹಾಗೆ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಶ್ರೀಮತಿ ಕಮಲಮ್ಮ ಅವರು, ಶ್ರೀಮತಿ ಕಮಲಮ್ಮ ಅವರು ಕಾಲೇಜು ಅಭಿವೃದ್ಧಿ ಸಮಿತಿಯ ಮಹಿಳಾ ಪ್ರತಿನಿಧಿಯವರು, ಇವರು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಲೋಕೇಶ್ ಮೂರು ದಿನಗಳ ಕಾಲ ಸತತವಾಗಿ ನಮ್ಮಲ್ಲಿ ಇಂದು ಛಾಯಾಚಿತ್ರವನ್ನು ತೆಗೆಸಿಕೊಟ್ಟಿದ್ದಕ್ಕೆ ನೆನಪಿನಲ್ಲಿ ಉಳಿಯುವಂತೆ ಮಾಡಿದಂಥ ಅವರಿಗೆ ನೆನಪಿನ ಕಾಣಿಕೆಯನ್ನು ಶತೋತ್ತರ ಮಹೋತ್ಸವ ನೆನಪಿನ ಕಾಣಿಕೆಯನ್ನು ಹೇಳ್ತಾ ಇದ್ದಾರೆ. ಶ್ರೀ ಚಂದ್ರಶೇಖರ್ ಅವರು ಆದಿತ್ಯ ಹಾಸ್ಪಿಟಲ್ನ ಡೈರೆಕ್ಟರ್ ಇವರು ಸಹ ಆಗಮಿಸಿದ್ದಾರೆ. ಇವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಈಗ ವಂದನಾರ್ಪಣೆ ಶ್ರೀ ರಂಗಸ್ವಾಮಿ ಅವರಿಂದ. ಇದಾದ ನಂತರ ಒಂದೆರಡು ಪ್ರಾಸನಗಳಲ್ಲಿ ಐದೈದು ನಿಮಿಷದ್ದು ಬಿಡುವನ್ನು ಮಾಡ್ಕೊಂಡು ಬಂದು ನಮ್ಮ ನಾವಿಲ್ಲಿ ಸೇರಿರುವಂತ ಎಲ್ಲ ಹಳೆಯ ಹಿರಿಯ ಚೇತನಗಳನ್ನ ಹಾಗೂ ಈಗಿನ ಚೇತನಗಳ ಆಶೀರ್ವದಿಸಲು ಬಿಡುವು ಮಾಡ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟುಕೊಟ್ಟದಕ್ಕಾಗಿ ಅವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿಯೂ ಸಂಸ್ಥೆಯ ಪರವಾಗಿ ಪ್ರೌಢಶಾಲೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಇಂದು ಈ ಒಂದು ಕಾಲೇಜಿನ SGNC ಅಧ್ಯಕ್ಷರಾಗಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಈ ಕಾರ್ಯಚಟುವಟಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿ ಇದುವರೆಗೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ನಡೆಸಿಕೊಡುವುದಕ್ಕಾಗಿ ಅವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ತಮ್ಮೆಲ್ಲ ಹಿರಿಯ ಚೇತನಗಳ ಪರವಾಗಿ ಅವರಿಗೆ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಸನ್ಮಾನ್ಯ ಈ ಒಂದು ಸಂಸ್ಥೆಯ ಹಿರಿಯ ಚೇತನರು ಸನ್ಮಾನ್ಯ ಶ್ರೀ ಚಿಕ್ಕಬೋರಯ್ಯನವರು ಬಹಳ ಅಭಿಮಾನವನ್ನು ಇಟ್ಕೊಂಡು ಈಗ ನಾವು ಎಷ್ಟೋ ಸ್ನೇಹಿತರುಗಳಿದ್ದೀವಿ ಅವರು ನಮ್ಮ ಈ ಸಂಸ್ಥೆಯಲ್ಲಿ ಕಾರ್ಯಕ್ರಮ ನಡೀತೇವೆ ಬಂದ್ರಪ್ಪ ಅಂತ ಎಲ್ಲರೂ ಬರೋದು ಕಷ್ಟ. ನೀವೆಲ್ಲರೂ ಇಂಥ ಹಿರಿಯ ಚೇತನಗಳಿಗೆ ಒಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀರಿ. ನೀವೆಲ್ಲರೂ ಇಂದಿನ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯರಾಗಿದೆ. ಶ್ರೀ ಚಿಕ್ಕಬೋರಯ್ಯನವರು ಸಹ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಆರ್ಎಸ್ ಕೇಶವಂದ್ರ ಅವರು ಹಿರಿಯ ಚೇತನ ಅವರು ಸಹ ಎಲ್ಲ ರೀತಿಯಲ್ಲಿ ನಮ್ಮ ಚಟುವಟಿಕೆಯಲ್ಲಿ ಮೊದಲು ಭಾಗವಹಿಸಲು ಈಗ ಅವರ ಆರೋಗ್ಯದೊಂದು ಇದ್ರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಹಿರಿಯ ಸಂಘ ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳ ಪರವಾಗಿ ಹಾಗೂ ತಮ್ಮೆಲ್ಲ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ವೇದಿಕೆಯಲ್ಲಿರುವಂತ ನಮ್ಮ ಹಾಗೆ ನಮ್ಮ ಹಿರಿಯ ಚೇತನ ಶ್ರೀಧರ ಆದರ್ಶ ಅವರು ಈ ಒಂದು ಸಂಸ್ಥೆ ಯಾಕೆ ನನಗೆ ಆದರ್ಶ ಗುರುಗಳವರು. ನಾನು ಸಂಸ್ಥೆಯ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಮತ್ತೆ ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನಾನು ಏನು ಇವತ್ತು ಒಂದು ಸಾಧಿಸಿದ್ದೇನೆ ಅದಕ್ಕೆಲ್ಲ ಅವರ ಒಂದು ಪ್ರೋತ್ಸಾಹ. ಅವರು ಪ್ರಾಚಾರ್ಯರಾದ್ರು ಯಾವತ್ತೂ ನನಗೆ ಪ್ರಾಚಾರ್ಯರನ್ನು ಭಯ ಇಲ್ಲದಿದ್ದು ನನ್ನ ಆತ್ಮೀಯತೆಯಿಂದ ಬಾಲ ಶಿಷ್ಯ ಏನೋ ಏನಾಯ್ತು ಯಾವುದೋ ಒಂದು ಕಾರ್ಯಕ್ರಮವನ್ನು ಕ್ರೀಡಾ
ರಜಾ ಆಗಲಿ ಯಾವುದೇ ಆಗಲಿ ಕೇಳಕ್ಕೋದಾಗ ಅಷ್ಟೇ ಆತ್ಮೀಯದಿಂದ ನಾನೊಂದು ಕಾರ್ಯಕ್ರಮವನ್ನು ಕೇಳೋದು ನನ್ನ ತುಂಬಾ ವಿಶ್ವಾಸದಿಂದ ಕಂಡಿದ್ದಾರೆ. ಆದರೆ 82ರಲ್ಲಿ ನಾನು ಡೆಲ್ಲಿಗೆ ಹೋಗಿ NCC ಇಂದ ಕರ್ನಾಟಕ ಮತ್ತು ಗೋವಾದ ಹಿರಿಯರ ವಿಭಾಗದಲ್ಲಿ ಪ್ರತಿನಿಧಿಸಬೇಕಾದ್ರೆ ಅವರ ಒಂದು ಆಶೀರ್ವಾದ ಹಾಗೂ ನನ್ನ ಇಲ್ಲಿ ಗುರುಗಳಿದ್ದಾರೆ ಶ್ರೀ ನರಶೆಟ್ಟರು ನಾಟಕ ಶಿಕ್ಷಕರು ಹಾಗೂ ಇಲ್ಲಿ ಎಲ್ಲ ಚೇತನಗಳು ಕಾರಣಕರ್ತರಾಗಿದೆ ಅವರ ಒಂದು ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರಂತ ಶ್ರೀಧರಾಜರ್ಸ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಅವರಿಗೆ ನಾವೆಲ್ಲರೂ ಚಿರಋಣಿಗಳಾಗಿರ್ತೇವೆ. ಇನ್ನು 200ನೇ ವರ್ಷದ ಕಾರ್ಯಕ್ರಮಕ್ಕೂ ಅವರ ಮಾರ್ಗದರ್ಶನ ಇರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ವಂದನೆಗಳು ಅರ್ಪಿಸುತ್ತೇನೆ. ಹಾಗೆ ಮಧುಸೂದನ್ ಅವರು ಹಾಗೆ ನಾಗಭೂಷಣ್ ಈ ಒಂದು ಖಜಾಂಚಿ ಹಿರಿಯ ವಿದ್ಯಾರ್ಥಿ ಹಾಗೂ ಎಲ್ಲ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಆದರೂ ರಾತ್ರಿ ಅಂದ್ರೆ ಬೆಳಗ್ಗೆ ರಾತ್ರಿ 2 ಗಂಟೆಗೆ ಹೋಗ್ಲಿ ಬೆಳಗ್ಗೆ 4 ಗಂಟೆಗೆ ಅದು ಬರಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಕಳೆ ಕಟ್ಟಬೇಕಾದ್ರೆ ನಾಗಭೂಷಣ್ ಕಾರ್ಯಕರ್ತರು ಅವರಿಗೂ ಸಹ ನಾನು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು ಅರ್ಪಿಸ್ತೇನೆ. ಹಾಗೆ ವೇದಿಕೆ ಮೇಲಿರುವಂತಹ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಉಪ ಪ್ರಾಚಾರ್ಯರು ಹಾಗೂ ಹಿರಿಯ ಚೇತನಗಳು ತಾವು ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರಿಗೂ ನಮ್ಮ ಯಾಕಂದ್ರೆ ಕಾರ್ಯಕ್ರಮ ಸಮಯವಾಗಿದೆ ತಾವೆಲ್ಲರೂ ಇಷ್ಟೊಂದು ಅಭಿಮಾನಗಳನ್ನು ಇಟ್ಟುಕೊಂಡ್ಬಂದು ಈ ಒಂದು ಸಂಸ್ಥೆಯ ಎಲ್ಲ ಈ ಒಂದು 3 ದಿನಗಳ ಕಾರ್ಯಚಟುವಟಿಕೆಗೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ತಮ್ಮೆಲ್ಲರಿಗೂ ಶ್ರೀ ಚಾಮುಂಡೇಶ್ವರಿ ಹೆಚ್ಚಿನ ಒಂದು ಆಯುರಾರೋಗ್ಯವನ್ನು ಕೊಟ್ಟು ಈ ಒಂದು ಸಂಸ್ಥೆಯ ಏಳಿಗೆ ತಮ್ಮೆಲ್ಲರ ಕಾಣಿಕೆ ಇರಲಿ ಹೀಗೆ ಪ್ರೀತಿ ವಿಶ್ವಾಸ ಇರಲಿ. ತಮ್ಮೆಲ್ಲರ ನಮ್ಮಿಂದ ಯಾವುದೇ ಲೋಪದೋಷಗಳಾಗಿದ್ರು ತಾವು ಬಂದಾಗ ಕೆಲವರು ಗೊತ್ತಿರಲ್ಲ ಪರಿಚಯ ಇರಲ್ಲ ವಿಚಾರಿಸಕ್ಕಾಗಿರಲ್ಲ ತಾವು ಯಾರು ತಪ್ಪು ತಿಳ್ಕೋಬಾರ್ದು. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಒಂದು ಆಸಕ್ತಿ ಇಟ್ಕೊಂಡು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಸಂಸ್ಥೆ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಶಿಕ್ಷಕ ಬಂಧುಗಳು ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದವರು ಕಚೇರಿ ವರ್ಗದವರು ಪ್ರೌಢಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರು ಶಿಕ್ಷಕ ಬಂಧುಗಳು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಕಾರಣಕರ್ತರಾಗಿದ್ದಾರೆ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಸಂಸ್ಥೆ ಕಾರ್ಯಕ್ರಮ ಇಷ್ಟೊಂದು ಕಡೆ ಕಟ್ಟೋದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ನಿಜಕ್ಕೂ ಅವರ ಒಂದು ಕಾರ್ಯವೈಖರಿ ಅವರು ಮಾಡಿದಂತ ನೀಡಿದ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರು ಪೊಲೀಸರಿಗೂ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ನಮ್ಮ ಶಾಮಿಯಾನವಾಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಹೂವಿನ ಅಲಂಕಾರವನ್ನಾಗಲಿ ಈ ಸಂಸ್ಥೆಯ ಅಡಿಗೆ ಊಟದ ವ್ಯವಸ್ಥೆಯನ್ನಾಗಲಿ ಎಲ್ಲರ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತ ಎಲ್ಲರಿಗೂ ಧ್ವನಿವರ್ಧಕ ಹಾಗೂ ಸಂಸ್ಥೆ ಎಲ್ಲ ರೀತಿಯಲ್ಲಿ ಈ ಒಂದು ನಮ್ಮ ಮುಂದಿನ ನಗರ ಪಾಲಿಕೆ ಸದಸ್ಯರು ಸಹ ಹೆಚ್ಚಿನ ಒಂದು ನಿಜಕ್ಕೂ ಅವರು ಮಾಡಿರುವಂತ ಕೆಲಸ ಬಹಳ ನಾವು ಅವರಿಗೆ ಕೃತಜ್ಞರಾಗಿರ್ಬೇಕಾಗುತ್ತೆ. ಅಂತ ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ನಮ್ಮ ಶಾಲೆಯ ವಾತಾವರಣ ಸುಂದರವಾಗಿ ಕಾಣಬೇಕಾದ್ರೆ ಅವರೆಲ್ಲರ ಕೊಡುಗೆ ಸಹಕಾರ ನಾವೆಂದು ಮರೆಯಕ್ಕಾಗಲ್ಲ. ಅವರೆಲ್ಲ ಇಲಾಖೆ ಬಂಧುಗಳಿಗೂ ನಾವು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಬಂಧುಗಳೇ ತಾವೆಲ್ಲರೂ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಅರ್ಪಿಸಿ ನನ್ನ ಈ ವಂದನಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಇದು ಕೊನೆಯದಾಗಿ ಒಂದು ವಿಶೇಷ ಪ್ರಕಟಣೆ ಇದೆ ನಮ್ಮ ಅಧ್ಯಕ್ಷರ ಪರವಾಗಿ ಅವರ ಅನುಮತಿಯೊಡನೆ ಮಾಡ್ತಾ ಇದ್ದೀನಿ. ಏನಂದ್ರೆ ನಿನ್ನೆ ಬಿಡುಗಡೆ ಆಗಿರ್ತಕ್ಕ ಮೈಸೂರು ಒಡೆಯರು ಮತ್ತು ಕರ್ನಾಟಕ ಸಂಸ್ಕೃತಿ ಡಾಕ್ಟರ್ ಸಿ ಎಸ್ ಶ್ರೀಧರ್ ಅವರು ಅನೇಕ ಹಿರಿಯ ಲೇಖಕರಿಗೆ ಬರೆದಿರುವ ಸುಂದರವಾದ ಲೇಖಕಗಳಿಂದ ಅತ್ಯುತ್ತಮ ಒಂದು ಅಕಾಡೆಮಿಕ್ ಪುಸ್ತಕವಾಗಿ ಮೂರು ಬಂದಿದೆ. ಅದನ್ನು ಯಾರು ತಗೊಂಡಿಲ್ವೋ ದಯವಿಟ್ಟು ಇವತ್ತು ಮಾತ್ರ ವಿಶೇಷ ಬೆಲೆ ಸಿಗ್ತಾ ಇದೆ. ನಾಡಿನಿಂದ ಅದರ ಬೆಲೆ 300, ಇವತ್ತು ಕೇವಲ 150 ರೂಪಾಯಿಗೆ ಅರ್ಧ ಬೆಲೆ ಕೊಡ್ತಾ ಇದ್ದೀವಿ ಸಂಘದಿಂದ. ದಯವಿಟ್ಟು ಯಾರು ತಗೊಂಡಿಲ್ವೋ ಅವರು ಭೋಜನವನ್ನು ಸ್ವೀಕರಿಸಿ ಹೊಟ್ಟೆ ತುಂಬಿಸ್ಕೊಂಡು ಒಳ್ಳೆಯ ಪುಸ್ತಕನ ತಗೊಂಡು ತಲೆ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ವಿ. ಮತ್ತೆ ಇನ್ನೊಂದು ಪ್ರಕಟಣೆ ಏನಂದ್ರೆ ತುಂಬಾ ಸಂತೋಷ ಆಗಿದೆ, ತಾವೆಲ್ಲರೂ ಹಿರಿಯ ವಿದ್ಯಾರ್ಥಿಗಳು ಬಂದಿದ್ದೀವಿ, ಅಧ್ಯಾಪಕರು ಇವರೆಲ್ಲರೂ ಇನ್ನು ಮುಂದೆನೂ ಕೂಡ ಸಂಘದ ಚಟುವಟಿಕೆಗಳಲ್ಲಿ ಇದೇ ರೀತಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಸ್ನೇಹಿತರ ಪರಿಚಯ ಮಾಡಿಸಿ ಕೇವಲ 125 ವರ್ಷ ಸಮಾರಂಭವೇ ಅಲ್ಲ, ಎಲ್ಲಾ ಮುಂದೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮವನ್ನು ಹೊಂದ್ಕೊಳ್ಳೋ ಹಾಗೆ ದಯವಿಟ್ಟು ತಾವೆಲ್ಲರೂ ತಮ್ಮ ಸ್ನೇಹಿತರ ವಿಳಾಸ, ಫೋನ್ ನಂಬರು, ತಮ್ಮ ಇದು ಎಲ್ಲನೂ ಇದೇ ತರ ಸಹಕರಿಸಬೇಕು ಅಂತ ಕಾರ್ಯದರ್ಶಿಯಾಗಿ ಕೇಳಿಕೊಂಡು ಅವರಿಗೆ ವಂದನೆಗಳು. ಈಗ ಒಂದೆರಡು
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಂದ್ರೆ ಮಾನವಾಕ್ಯ ಕೇವಲ 5-5 ನಿಮಿಷಗಳು, ಅಲ್ಲಿವರೆಗೆ ಭೋಜನ ವ್ಯವಸ್ಥೆಯು ಸಹ ಈಗಾಗಲೇ ನಡೀತಾ ಇದೆ. ಅದನ್ನ ಸ್ವೀಕರಿಸಿ ತೆರಳಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಅರ್ಜುನನೇ ನಿಮ್ಮ ಕಾರಣವಾದ ಅರ್ಜುನನೇ, ಆದ್ದರಿಂದ ಕುದುರೆಯನ್ನ ಬಿಟ್ಟುಬಿಟ್ಟು ಶರಣಾಗತರಾಗಿ ಅವರು
ತಂದೆ ದರ್ಶನಕ್ಕೆ ಹೋಗ್ತಾನೆ, ಅಲ್ಲಿ ನನ್ನ ಅಪ್ಪ ಅಮ್ಮ ಇರುವಂತ ಒಂದು ಸಂಭಾಷಣೆ, ಅದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾನು ಅದನ್ನೇ ಮಾಡ್ತೀನಿ ಈಗ. ಅದೆಷ್ಟು ಮಟ್ಟಿಗೆ ಆ ಪಾತ್ರಗಳಿಗೆ ಜೀವದ ನ್ಯಾಯ ಒದಗಿಸ್ತಾನೆ ನನಗೆ ಗೊತ್ತಿಲ್ಲ, ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ರೆ ಅರ್ಜುನ್ ಅನ್ಕೊಡಿ, ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಗೊಬ್ಬರ ಅನ್ಕೊಡಿ. ನೀನು ಬುಕ್ರು ವಾಹನ ಮಣಿಪುರದ ಕನಸು ತುಂಬಿದ ಸಭೆಯಲ್ಲಿ ನಮ್ಮ ಏನ್ ಹೇಳಿದೆ, ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಬರುತ್ತೆ ಇದಾ ದೊಡ್ಡ ಅಪ್ಪನಲ್ಲ ಅಂತ ಹೇಳಿ ಈಗ ಶರಣಾರ್ಥಿ ಆಗಿ ಬಂದಿರೋದು ನೋಡ್ರೆ ಹಾ ನಮ್ಗೆ ಏನ್ ಕರೀತಾರ ಪ್ರಾಣಿಂದ ತಲೆ ತರಿಸಿದವ ತಲೆ ಕಾಯಿದೆ ಮಾಡುವ ಧರ್ಮ ಕ್ಷಮಿಸಿದ್ದೇನೆ ಏನು ಮೇಲೆ ಪ್ರಾಣಭೀತಿ ಪ್ರಾಣಭೀತಿಯಿಂದ ತಲೆ ತಗ್ಗಿಸಿ ಶರಣಾರ್ಥನಾಗಿ ಭಿಕ್ಷೆ ಮೇಳ ಬಂದಿಲ್ಲ. ನನ್ನ ಜನ್ಮ ಕೊಟ್ಟ ತಂದೆಗೆ ಶರಣಾರ್ಥಿಂದ ಮುಂದೆ ಭಕ್ತಿಯಿಂದ ನೆನೆಸುತ್ತೆ. ತಂದೆ ಯಾರು ನನ್ನ ತಂದೆ? ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರ ಪಡೆದ ಪರಮ ವೀರ, ಅಗ್ನಿಗೆ ಗಾಂಧಿ ಅವರ ನೈವೇದ್ಯ ಮಾಡಿ ಗಾಂಧಿ ವೀರ ನಾಮಾಂತರಾದ ಈ ಗಂಟುಗಳಲ್ಲಿ ಪಾತ್ರ ನಿಮ್ಮ ದರ್ಶನಕ್ಕೋಸ್ಕರ ತನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ
ಶ್ರೀ ಚನ್ನಬಸಪ್ಪ ಅವ್ರ ವಂದನೆಗಳು. ಈಗ ಶ್ರೀ ರಂಗಸ್ವಾಮಿ ಅವರಿಂದ ಎಚ್ ಎಮ್ ನಾಯಕ ಈ ಒಂದು ನಾಟಕದ ಭಾಗ. ಬಂಧುಗಳೇ, ಈ ಎಚ್ ಎಮ್ ನಾಯಕ ಈ ಒಂದು ಪಾತ್ರದ ಮುಂಚೆ ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ಜೊತೆಯಲ್ಲೇ ಇದ್ದು ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಕೊಳ್ಳೇಗಾಲ ಮಾಜಿ ಶಾಲೆ ಇಟ್ಕೊಂಡು ಬಂದಿದ್ದಾರೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಅವರನ್ನು ಈ ಒಂದು ಸಂದರ್ಭದಲ್ಲಿ ಬಾಲರಾಜ್ ಅವರಿಗೆ ನಮ್ಮ ಈ ಒಂದು ಹಿರಿಯ ಎಚ್ ಎಂ ನಾಯಕ ಹಾಗೂ ತಿರುವೆಂಕಟ ವಿಲಾಪಿಸುವ ದೃಶ್ಯ ಇದು. ಇಲ್ಲಿ ನಿಂತರೆ ಎಚ್ ಎಂ ನಾಯಕ, ಅಲ್ಲಿ ನಿಂತರೆ ತಿರುವೆಂಕಟ. ಇಡೀ ಸಾಮ್ರಾಜ್ಯ ಯವನರ ದಾಳಿಯಿಂದ ನಿರ್ಮೂಲವಾಗಿದೆ, ಆ ಸಂದರ್ಭದಲ್ಲಿ ಎಚ್ ಎಂ ನಾಯಕನ ಈಗ ಅಭಿನಯಿಸ್ತಾರೆ. ಇಂದು ಶುದ್ಧ ವೈಶಾಖ ಶುದ್ಧ ಸಪ್ತಮಿಯ ದಿನ ಪೂಜ್ಯ ವಿಜಯ ವಿದ್ಯಾರಣ್ಯರು ವಿಜಯನಗರ ಸ್ವಾಮಿ ಎಂದು ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು. ಕನ್ನಡಕ್ಕಾಗಿ ದುಡಿಯುತ್ತೇನೆ, ಕನ್ನಡಕ್ಕಾಗಿ ಮಡಿಯುತ್ತೇನೆ, ಕನ್ನಡಕ್ಕಾಗಿ ಹೋರಾಡುತ್ತೇನೆ ಎಂದು ಮಗು ನೋಡುತ್ತಿರಬೇಕು. ಹೋದ ಇತಿಹಾಸವನ್ನು ಸ್ಮರಿಸಿಕೊಂಡರೆ ಯಾವ ನಗರ ಮೂರು ಮುಕ್ಕಾಲು ಗಳಿಗೆಗಳ ಕಾಲ ಸುಮೆ ವಿದ್ಯಾರಣ್ಯ ಕೃಪಾ ಕಡಿಸುತ್ತಿದ್ದ ಬಂಗಾರದ ಬಳಗೆ ಪಟ್ಟು ಕುಬೇರ ಲಕಾವತಿ ನಾಚಿಸುವಂತ ಸಿರಿ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ನಿನ್ನ ಪ್ರಿಯ ಭಕ್ತರೆ ಹಿಂದುಗಳ ತಲೆಯು ಸಮರಾಂಗಣದಲ್ಲಿ ಕರಕರನೆ ಕೊಯ್ದು ಚಲ್ಲೆಂದು ಹಾರಿದ ಆ ರಕ್ತದ ಮಡಿವು ನಿನಗೆ ಕಾಣಿಸಲಿಲ್ಲ. ಈ ಮನೆಯು ಉಗ್ರ ನರಸಿಂಹ ನಡೆಸುತ್ತಿದ್ದಾಗ ನಿನ್ನನ್ನು ನೀನು ಕಾಪಾಡಿಕೊಳ್ಳಲಾದವನು ನಮ್ಮನ್ನು ಅದೆಂತೂ ತಾನೇ ಕಾಪಾಡಿ. ದುಷ್ಟ ಶಿಕ್ಷಕನಂತೆ ಶಿಷ್ಟ ಪರಿಪಾಲಕನು ಗೋ ಪೂಜೆಯಂ ಕೈ ಬಾಲರಾಜ್. ನಮ್ಮ ಚಿಕ್ಕವರೇನವರ ಗಾಡಿ ಕಾರ್ನ ಡ್ರೈವರ್ ಕೃಷ್ಣ ಅಂತಕ್ಕಂಥವ್ರು ಊಟ ಮಾಡ್ತಾ ಇದ್ದಾರೆ. ಸರಿ, ಇದೇ ದಯವಿಟ್ಟು ತಕ್ಷಣ ಬರಬೇಕು, ಅವರು ಊಟ ಆಗ್ತಾರೆ, ಎಲ್ಲಿದ್ರೂ ಬರಬೇಕು.
ಎಲ್ಲ ಗುರು ಹಿರಿಯರೆ, ನನ್ನ ವಿದ್ಯಾರ್ಥಿ ಮಿತ್ರರೇ, ಬಹಳ ವರ್ಷಗಳ ನಂತರ ಇದೇ ಸ್ಟೇಜ್ ಮೇಲೆ ನಿಮ್ಮ ಮುಂದೆ ಒಂದು 2 ನಿಮಿಷ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಬಹುಶಃ ನಾನು ಮಿಮಿಕ್ರಿ ಮಾಡಲು ಕಲಿತಿದ್ದು ಇದೇ ವೇದಿಕೆ ಮೇಲೆ. ಅಂದು ನಮ್ಮ ಕಾಲೇಜಲ್ಲಿ ಅಂಬರೀಷ್ ಅವರು ಅತಿಥಿಯಾಗಿ ಬಂದಿದ್ರು. ನಾವು ಅವ್ರನ್ನ ನೀವು ಅಂತ ಸಿನಿಮಾದಲ್ಲಿ ಆ ಡೈಲಾಗ್ ಹೇಳಿ 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 ಅಂತ ಹುಡ್ಕೊಂಡು ಕೇಳ್ತಿದ್ವಿ. ಆಗ ಅವರೊಂದು ಡೈಲಾಗ್ ಹೇಳಿದರು. ಆ ಡೈಲಾಗ್ ಕೇಳಿ ಅದು ಕಲಿಯೋಕ್ಕೋಸ್ಕರ ಸುಮಾರು ಒಂದು 8 ಸರಿ ಇಲ್ಲಿ ಶಾಂತಲ ಥಿಯೇಟರ್ನಲ್ಲಿ ಸಿನಿಮಾ ಇತ್ತು. 8 ಬಾರಿ ನೋಡಿದೆ ಸಿನಿಮಾನ ಆ ಡೈಲಾಗ್ ಕಲಿಯೋಕ್ಕೋಸ್ಕರ. ಕೊನೆಗೆ ನಮ್ಮ ಕಾಲೇಜ್ ಡೇನಲ್ಲಿ ಆ ಡೈಲಾಗನ್ನು ಹೇಳಿ ಅದಾದ ನಂತರ ಅನೇಕ ಚಿತ್ರನಟರನ್ನ ಅನುಕರಣೆ ಮಾಡೋದಕ್ಕೊಂದು ಅವಕಾಶ ಕಲಿಯೋಕ್ಕೆ ಅವಕಾಶ ಸಿಕ್ಕಿದ್ದು ಇದೇ ವೇದಿಕೆ ಮೇಲೆ. ಇಲ್ಲಿ ನಾಟಕಗಳನ್ನು ಮಾಡಿದ್ದೀನಿ, ಸುಮಾರು ಹಾಡುಗಳನ್ನು ಹಾಡಿದ್ದೀನಿ. ಇಲ್ಲಿ ಒಳಗಡೆ ಒಂದು ಆಡಿಟೋರಿಯಂ ಇದೆ, ಚಿಕ್ಕದೊಂದು ಇದೆಯೇನೋ ಗೊತ್ತಿಲ್ಲ, ಅಲ್ಲೂ ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸದಾ ನಡೆಸ್ತಿದ್ರು. ಆವಾಗ ತುಂಬ ಚೆನ್ನಾಗಿತ್ತು. ನಮ್ಮ ಅಧ್ಯಕ್ಷರು ಕೂಡ ಆಗ ಪ್ರಾಂಶುಪಾಲರಾಗಿದ್ದರು ನಾನು ಹೋದ ವರ್ಷದಲ್ಲಿ, ಪೂಜ್ಯ ಶಿವರಾಜಸ್ ಅವರು. ಅದಾದ ನಂತರ ಶಂಕರ್ ರಾವ್ ಕೂಡ ಪ್ರಾಂಶುಪಾಲರಾಗಿದ್ದಂಥ ಕಾಲ. ಈ ವೇದಿಕೆಗೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರೆ ಯಾವ ರೀತಿ ಮಾತಾಡ್ತಿದ್ರು ಅಂತ ಹೇಳ್ತೀನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮ ಸಂತೋಷ ಈ ಕಾರ್ಯಕ್ರಮ 3 ದಿವಸದಿಂದ ನೋಡ್ತಾ ಇದ್ರೆ ನನಗೆಲ್ಲಿಂದ ಅಕ್ಷರ ಬಿದ್ದಿದೆ ಮತ್ತೆ ಸಂತೋಷ ಆಗಿದೆ. ಹೇಗೆ ಕಾರ್ಯಕ್ರಮ ಮಾಡ್ತಾ ಇದ್ರಿ? ಈ ಶಾಲೆ ಕಾಲೇಜಿಗೆ 175 ವರ್ಷಗಳ ಇತಿಹಾಸ ಇದ್ರು ಕೂಡ ನಿಮ್ಮನ್ನು ನೋಡಿದ ಮೇಲೆ ಅನ್ನಿಸ್ತು ಇನ್ನೂ 500 ವರ್ಷಗಳನ್ನು ದಾಟ್ತದೆ ಈ ಶಾಲೆ. ಆ ಕೀರ್ತಿ ನಿಮಗೆ, ಆ ಯಶಸ್ಸು ನಿಮಗೆಲ್ಲ ಸಿಗ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ಇಷ್ಟೆಲ್ಲ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀನಿ ಅಂತಿದ್ರೆ ನಾನಂತೂ ಬರೋಕ್ಕಾಗ್ತಿರ್ಲಿಲ್ಲ, ನನ್ನ ಪಾರ್ವತಿನಾದರೂ ಕಳಿಸ್ತಿರ್ಲಿಲ್ವಾ? ನೀವು ಬೇಕು ಅಂದಿದ್ರೆ ನನ್ನ ಮಕ್ಕಳನ್ನಾದ್ರೂ ಕಳಿಸ್ತಿದ್ದೆ, ನಿಮ್ ನೋಡಿಕೊಂಡು ಸಂತೋಷ ಪಡಿತಾದ್ರೂ ಕಳಿಸ್ತಿದ್ದೆ. ಈ ಕಾರ್ಯಕ್ರಮ ನಿಮಗೆಲ್ಲ ಸಂತೋಷ ಕೊಟ್ಟಿದ್ರೆ ಮುಂದೆ ಭವಿಷ್ಯದಲ್ಲಿ ಉತ್ತಮವಾದ ಭವಿಷ್ಯ ಮಕ್ಕಳಿಗೆ ಸಿಕ್ಕಲಿ, ಹಿರಿಯರ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಅಲ್ಲಿಂದ ಓಡೋಟದ ನಿಮ್ಮ ಮುಂದೆ ಮಾತಾಡಿದ್ದೀನಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ, ಎಲ್ಲ ಕನ್ನಡಿಗರು, ನನ್ನೆಲ್ಲ ಸ್ನೇಹಿತರು ಮತ್ತು ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ಅಲ್ಲೇ ಮೊಸರು ಕೃಷ್ಣಮೂರ್ತಿ ಓಡಾಡಿ ಬಂದ್ಬಿಡ್ತಾರೆ. ಇದನ್ನು ನೋಡ್ತಿದ್ದಂಗೆ ಶಂಕರ್ನಾಗ್ ಬಂದ್ಬಿಡ್ತಾರೆ. ನೀವು ಯಾರು ಬರಬೇಡಿ,
ಸೇಫ್ ಆಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನೀವು ತಗೋಬೇಡ. ಎಲ್ಲರೂ 225 ವರ್ಷ ಬದುಕ್ತಾರೆ, ನೀವು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನಮಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಿದ್ದ, ಮಾಡೋಕ್ಕಾಗಲ್ಲ. ಈಗ ತುಂಬ ಸ್ಟ್ರಾಂಗ್ ಆಗಿದೆ ನಾವು ಸ್ವರ್ಗದಲ್ಲಿ. ನಮ್ಮ ಜೊತೆಗೆ ಒಬ್ಬೊಬ್ಬರೇ ಸೇರ್ಕೊಂಡು ವಿಷ್ಣುವರ್ಧನ್ ಬಂದಂತೂ ಸ್ಟಾರ್ ಕ್ಯಾಸ್ಟ್ ಜಾಸ್ತಿ ಇರ್ತಾರೆ. ರಾಜ್ಕುಮಾರ್ ಅವರಾಗೊಂಡು ಗಂಧಗುಳಿ ಪಾಟೇ ಪಾಟ್ ಪೂರ ಎಲ್ಲ ಮಾಡ್ಬಿಟ್ಟಿದ್ದೀವಿ. ನಮ್ಮ ಜೊತೆ ಕಲ್ಪನ ಅವರು ಇದ್ದಾರೆ. ಈಗಲೂ ನಾನೇ ಮಾಡ್ತೀನಿ, ಈಗಲೂ ನಾನೇ ಅಂಗಾರಕ್ಕೆ ಮಾಡ್ಬೇಕಂದು ಮಂಜುಳವರು ಇಟ್ಟು ಜನ ಆಯ್ತು. ನಾವೇ ಕೂತ್ಕೊಂಡು ಸಮಾಧಾನ ಮಾಡಿದ್ವಿ. ಮೊನ್ನೆ ಬಂದರು ನಮ್ಮ ರತ್ನಕರ್ ಬಂದು ಇಬ್ಬರನ್ನು ಸಮಾಧಾನ ಮಾಡಿದ್ವಿ. ಅವ್ರು ಬರತಕ್ಕ ಜಗನ ಬಗೆ ಅಂತಲ್ಲರಿ, ಏನ್ ಮುಂದೆ ಒಳ್ಳೇದಾಗ್ತದೆ ಅಂತೆಲ್ಲ ನಾವು ಭಾವಿಸಿದ್ವಿ. ಬಂದರು ಒಳ್ಳೇದಾಗಲೇ ಎಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನ ನೋಡ್ಬೇಕು, ಕೆಟ್ಟ ಚಿತ್ರ ನೋಡ್ಬೇಡಿ. ಟಿ ವಿ ನೋಡೋದು ಕಮ್ಮಿ ಮಾಡಿ ಒಳ್ಳೇದಾಗುತ್ತೀವಿ, ಬೆಲೆ ಜಾಸ್ತಿ ಬರ್ತದೆ. ಟಿ ವಿಗಳು ಜಾಸ್ತಿ ನೋಡೋದ್ರಿಂದ ಮಗ ಆಗುತ್ತದೆ. ಟಿ ವಿ ಜಾಸ್ತಿ ನೋಡ್ಬೇಡಿ ಮಕ್ಕಳು. ಒಳ್ಳೇದಾಗಬೇಕಂದ್ರೆ ಒಳ್ಳೆ ಮುಂದೆ ಕಲ್ತ್ಕೊಳ್ಳಿ, ದೊಡ್ಡವರ ಆಶೀರ್ವಾದ ತಗೊಳ್ಳಿ, ತಂದೆ ತಾಯಿಯ ಮಾತು ಕೇಳಿ, ಗುರು ಹಿರಿಯರಿಗೆ ತಗ್ಗಿ ಬಗ್ಗೆ ನಡೆಯಿರಿ, ಒಳ್ಳೇದಾಗುತ್ತೆ. ನಾನೇ ಬರ್ತೇನೆ, ನಿಮ್ಮೆಲ್ಲ ನಮಸ್ಕಾರ. ಅಷ್ಟೊತ್ತಿಗೆ ಎನ್ ಎಸ್ ರಾವ್ ಓಡ್ಕೊಂಡು ಸುಖ ನೆತ್ತು ಬೀದಿ ಗುಡಿಸಿ ಚಂದ ಮಾಡಿ
ಬೆಂಕಿ ಕುಲುಲೆಯಾಗುವಂತೆ ಮಚ್ಚುಹಾರು ಮಾಡಿದಾಗ ಮಚ್ಚುಹಾರು ಮಾಡಿದಾಗ ಚಗರಿ ಕೆಮ್ಮಿ ಕೆಮ್ಮಿ ಇದ್ದಲುಗಳಿ ಬಿಡಿದಾಗ ಇದ್ದಲುಗಳಿ ಬಿಡಿದಾಗ ಯಾವ ಕುಲವಯ್ಯ ಯಾವ ಮತವಯ್ಯ ಯಾವ ಕುಲವಯ್ಯ ಯಾವ ಮತವಯ್ಯ ಪೂಜೆಗಾಗಿ ಹೂವು ಒಯ್ದು ಬುಟ್ಟಿ ಎಳೆದು ಕೊಟ್ಟಾಗ ಬುಟ್ಟಿ ಎಳೆದು ಕೊಟ್ಟಾಗ ಬುಟ್ಟಿ ಎಳೆದು ಕೊಟ್ಟಾಗ ರಾಮ ಕೋಟಿ ರಾಮ ಬರೆದ ಮಸಿಯ ಮಾಡಿ ಕೊಟ್ಟಾಗ ಮಸಿಯ ಮಾಡಿ ಕೊಟ್ಟಾಗ ಯಾವ ಕುಲವಯ್ಯ ಯಾವ ಮತವಯ್ಯ ಕುಲಿಯ ಮಾಡ್ಯಾಳೆ ಯವ್ವ ಕುಲಿಯ ಮಾಡ್ಯಾಳೆ ಕೋಳು ಕಾಣದೆ ಮಲಗ್ಯಾಳೆ ಬಂದು ನೋಡು ತಾಯಿ ಬಂದು ನೋಡು ತಾಯಿ ನಮ್ಮ ಬಡವರ ಮಗಳನ್ನ ನಮ್ಮ ಬಡವರ ಮಗಳನ್ನ ಅಳ್ತಾ ಕೂತಾಳೆ ಮನೆಯೊಳಗೆ ಬಂದು ನೋಡು ತಾಯಿ ದಿನವೆಲ್ಲ ದುಡಿದಾರು ನಿನಗೆ ತಾಯಿ ನಮ್ಮ ಬಡವರ ಮಗಳನ್ನ ನಮ್ಮ ಬಡವರ ಮಗಳನ್ನ ಅಳ್ತಾ ಕೂತಾಳೆ ಮನೆಯೊಳಗೆ ಬಂದು ನೋಡು ತಾಯಿ ಹೆಣ್ಣಿನ ಜೀವನ ಅವ್ವ ಅಣ್ಣಿನ ಓಳಂತೆ ಯವ್ವ ಅಣ್ಣಿನ ಓಳಂತೆ ಮಣ್ಣಾಯಿತಲ್ಲೇ ತರೆಯೊಳಗೆ ಬಂದು ನೋಡು ತಾಯಿ ಮಣ್ಣಾಯಿತಲ್ಲೇ ತರೆಯೊಳಗೆ ಬಂದು ಚೆನ್ನಾಗಿರುತ್ತೆ